ಈಗ ಹೇಳ್ತಾ ಇರ್ತೀವಲ್ಲ ನಾವು, ಅದೊಂಥರ ಖತರ್ನಾಕ್ ಯುವತಿಯ ವಿಚಿತ್ರ ಸ್ಟೋರಿ ಅದು. ಯಾಕಂದ್ರೆ ಮೂವರ ಜೊತೆ ಲವ್, ಮೂರು ಬಾರಿ ವಿವಾಹ, ಮತ್ತೊಬ್ಬನ ಜೊತೆ ಓಡಿ ಹೋಗಿದ್ದಾಳಂತೆ ಈ ಮನುಜ ಅಂತಕ್ಕಂತ ಯುವತಿ. 7 ವರ್ಷಗಳಿಂದ ಮಾವನ ಮಗನ ಜೊತೆ ತನು ಮನುಜ ಲವ್ ಅನ್ನ ಮಾಡ್ತಾ ಇದ್ರು. ಮಾವನ ಮಗ ಮಂಜುನಾಥ್ ಜೊತೆಯಲ್ಲಿ 3 ಬಾರಿ ಮದುವೆ ಆಗಿರುವಂತ ರಾಜು ಎಂಬಾತನಿಂದಲೂ ತಾಳಿಯನ್ನ ಕಟ್ಟಿಸಿಕೊಂಡಿದ್ಲಂತೆ ಯುವತಿ. ಈಗ ಅವರಿಬ್ಬರನ್ನ ಬಿಟ್ಟು ಈಗ ನಿಶಾಂತ್ ಅಂತಕ್ಕಂತ ಒಬ್ಬ ಯುವಕನ ಜೊತೆಯಲ್ಲಿ ಹೋಗಿದ್ದಾಳೆ ಮನುಜ ಅಂತಕ್ಕಂತ ಯುವತಿ. ಪೋಷಕರಿಂದ ಸದ್ಯ ತಲಘಟ್ಟಪುರ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದೆ. ನನಗೆ ಬೆದರಿಸಿ ಮದುವೆ ಮಾಡಿಸಿದ್ದಾರೆ ಅಂತ ಮನುಜ ಹೇಳ್ತಿದ್ದಾರಂತೆ. ಇನ್ನು ನ್ಯಾಯ ಬೇಕು ಅಂತ ಠಾಣೆಯ ಮೆಟ್ಟಿಲೇರಿದ್ದಾರೆ ಆಕೆಯ ಪತಿ ಮಂಜುನಾಥ್. ನನಗೆ ಆದಂತೆ ಬೇರಾವ ಹುಡುಗರಿಗೂ ಕೂಡ ಅನ್ಯಾಯ ಆಗಬಾರ್ದು, ಮೋಜು ಮಸ್ತಿಗಾಗಿ ಯುವಕರ ಬಾಳು ಹಾಳು ಮಾಡ್ತಾ ಇದ್ದಾಳೆ ಈಕೆ ಅಂತ ಕಿಡಿಯನ್ನ ಕಾರಿದ್ದಾರೆ ಪತಿ. ಸಂಬಂಧಗಳಂತಕ್ಕಂಥದ್ದು ಕೇವಲ ಒಂದು ಇಂಟರ್ನೆಟ್ ನಲ್ಲಿ ಬರ್ತಿರ್ತಕ್ಕಂಥ ರೀಲ್ಸು, ಒಂದು ಸೋಷಿಯಲ್ ಮೀಡಿಯಾ ರೀಲ್ಸು, ಅಥವಾ ಒಂದು ಮೆಸೇಜ್ಗೆ ಮಾತ್ರ ಸೀಮಿತವಾಗಿದಾವ ಅಂತೇಳಿ ಪ್ರಶ್ನೆ ಮೂಡುವಂತ ಘಟನೆಗಳಿದು. ಯಾರ್ದೋ ಜೊತೆಯಲ್ಲಿ ಮದುವೆ, ಯಾರ್ದೋ ಜೊತೆಯಲ್ಲಿ ಪ್ರೀತಿ, ಮತ್ತೊಂದು ಬಾರಿ ಪ್ರೀತಿ, ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು, ಅವ್ರ ಜೊತೆ ಅವ್ರನ್ನ ಬಿಟ್ಟು, ಮತ್ತೊಬ್ಬರ ಜೊತೆ, ಈ ರೀತಿಯಾಗಿ ಈ ಒಂದು ಹೂಗಳ ಮೇಲೆ ಹಾರ್ತಿರ್ತಾವಲ್ಲ ಚಿಟ್ಟೆಗಳು, ಆ ರೀತಿಯಾಗಿ ಹಾರೋದಕ್ಕೆ ಶುರುವಾದ್ರೆ ಸಂಬಂಧಗಳಿಗೆ ಬೆಲೆ ಹೇಗಿರುತ್ತೆ ಅಂತ ಸಹಜ ಪ್ರಶ್ನೆ ಮೂಡುತ್ತೆ. ಅಂಥದ್ದಕ್ಕೊಂದು ಉದಾಹರಣೆ ಇಲ್ಲಿ ಕಂಡು ಬರ್ತಾ ಇದೆ. ಒಬ್ಬೊಂದು ಮಾವನ ಮಗನ ಜೊತೆಯಲ್ಲಿ ಪ್ರೀತಿ, ಮತ್ತೊಬ್ಬರ ಜೊತೆಯಲ್ಲಿ ಮದುವೆ, ಅವರಿಬ್ಬರನ್ನು ಬಿಟ್ಟು ಮತ್ತೊಬ್ಬರ ಜೊತೆಯಲ್ಲಿ ಜೂಟು. ಹಾಗಿದ್ರೆ ಈಗ ಇಲ್ಲಿ ಭಾರತದ ನ್ಯಾಯಾಲಯಗಳು ಹೇಳಿದ ಏನಂದ್ರೆ ಇಲ್ಲಿ ಅನೈತಿಕ ಅಂತಕ್ಕಂಥದ್ದು ಅಪರಾಧ ಅಲ್ಲ ಅಂತ. ಹಾಗಿದ್ದಾಗ ಮಾತ್ರಕ್ಕೆ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಟೇಕನ್ ಫಾರ್ ಗ್ರಾಂಟೆಡ್ ತೆಗೆದುಕೊಂಡ್ರೆ ಕುಟುಂಬಗಳು ಏನಾಗ್ತವೆ, ಕುಟುಂಬ ವ್ಯವಸ್ಥೆ ಏನಾಗುತ್ತೆ ಅಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.